वरुणा विधानसभा क्षेत्र नंजनगूडु तालूकिन किरुगुंद ग्राम विशेष ग्राम सभेयन्नु नडेसलायितु। प्रारंभदिंदलू गद्दलदिंद प्रारंभवाद विशेष ग्राम सभे गद्दलदल्लिये मुक्तायगोंडिदे। मल्लुपुर ग्राम पंचायती व्याप्तिगे सेरिद किरुगुंद ग्राम ग्राम पंचायती अध्यक्षे कोमला अध्यक्षतेयल्लि विशेष ग्राम सभेयन्नु आयोजने माडलागित्तु। बन्नारी अम्मन सरकारी कारखाने वतियिंद ग्राम विशुद्ध कुडियुव नीरिन घटकवन्नु निर्माण माडलागतायितु। ग्राम पंचायतिनिंद यावुदे अनुमति पडेयदे अक्रमवागि रस्ते मध्यदल्लि अवैज्ञानिकवागि निर्माण माडलागतायिदे। इदरिंद सार्वजनिकरिगे तुंबा तोंदरेयागिदे। ಪಕ್ಕದಲ್ಲೇ ಸರ್ಕಾರಿ ಜಾಗವಿದೆ, ಅಲ್ಲಿಗೆ ಸ್ಥಳಾಂತರ ಮಾಡಿ ನಿರ್ಮಾಣ ಮಾಡುವಂತೆ ಒಂದು ಗುಂಪಿನ ಗ್ರಾಮಸ್ಥರು ಒತ್ತಾಯಿಸಿದ್ರು. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಳಾಂತರ ಮಾಡುವುದು ಬೇಡ, ಇಲ್ಲಿಯೇ ಇರಲಿ ಅಂತ ಮತ್ತೊಂದು ಗುಂಪು ವಾದಕ್ಕೆ ಹಿಡಿದಿತ್ತು. ಅದರಿಂದ ಸಭೆ ಗದ್ದಲದಿಂದಲೇ ನಡೆದಿದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಮಧ್ಯಪ್ರವೇಶಿಸಿ ಮಾತನಾಡಿ, ನೀರಿನ ಘಟಕವನ್ನು ಸ್ಥಳಾಂತರ ಮಾಡಬೇಕಾ ಅಥವಾ ಇಲ್ಲಿಯೇ ಇರಬೇಕಾ ಎನ್ನುವ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತ ಪ್ರತಿ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಪಡೆದು ನಿರ್ಧರಿಸಲಾಗುತ್ತೆ ಅಂತ ಸಭೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ನಮ್ಮ ಈ ಮಲ್ಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರುಗುಂದ ಗ್ರಾಮದಲ್ಲಿ ಒಂದು ನೀರಿನ ಸ್ಥಾವರ ವಿಚಾರವಾಗಿ ಹಿಂದೆಯಿಂದನೂ ಸಮಸ್ಯೆ ಇತ್ತು. ಅದು ಇವತ್ತು ಒಂದು ವಿಷಯ ತಗೊಂಡು ಗ್ರಾಮ ಸಭೆನ ಇಲ್ಲಿ ನೆರವೇರಿಸ್ತು. ಇವತ್ತು ಗ್ರಾಮ ಪಂಚಾಯಿತಿ ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ತಗೊಂಡಿದ್ದಾರೆ ಅಂತಂದರೆ, 220 ಮನೆ ಇದೆ, 220 ಮನೆಯವರು ಅವ್ರ ಮನೆ ಮನೆಗೆ ಹೋಗಿ ಕೇಳಿ ಅದೇ ಸ್ಥಳದಲ್ಲಿ ಮಾಡಬೇಕಾ ಬೇರೆ ಸ್ಥಳದಲ್ಲಿ ಮಾಡಬೇಕಾ ಅಂತ, ಅವ್ರು ಯಾರು ಜಾಸ್ತಿ ಬರುತ್ತೆ ಯಾವ ಕಡೆ ಮಾಡಬೇಕು ಅಂತ ಹೇಳ್ತಾರೆ ಆ ಕಡೆ ಮಾಡಿ ಅಂತ ಇವತ್ತು ಗ್ರಾಮ ಸಭೆ ನಿರ್ಣಯ ಆಗಿದೆ. ಅದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೋಮಲಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗೀತಾ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಹಿಣಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ಕುಮಾರ್, ಗುರುಸಿದ್ದೇಗೌಡ, ರತ್ನಮ್ಮ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು. ಸುಗಂಧರಾಜು, ಟಿವಿ 8 ಕನ್ನಡ, ನಂಜನಗೂಡು.